ನಿನ್ನಿನ ಕೋರ್ಟ್ ಆದೇಶವನ್ನ ಗಮನಿಸಿದ್ದೇವೆ. ಗವರ್ನರ್ ಏನು ಆದೇಶವನ್ನು ಕೊಟ್ಟಿದ್ರು ಅದನ್ನು ಕೋರ್ಟ್ ಕೂಡ ನಿನ್ನೆ ಎತ್ತಿ ಹಿಡಿದಿದೆ. ಅಲ್ಲಿ ಸ್ಪಷ್ಟವಾಗಿ ನಾವು ಗಮನಿಸಿದ್ದು, ಎರಡು ಸೈಟ್ಗಳನ್ನು ಪಡೆಯಬೇಕಾದ ಜಾಗದಲ್ಲಿ ನೀವು 14 ಸೈಟ್ಗಳನ್ನು ಯಾಕೆ ಪಡೆದ್ರಿ ಅಂತಕ್ಕಂಥದ್ದನ್ನು ಅವರು ಪ್ರಸ್ತಾಪ ಮಾಡಿದ್ರು. ಹೀಗಾಗಿ ಗವರ್ನರ್ ಅವರು ಇನ್ವೆಸ್ಟಿಗೇಷನ್ಗೆ ಕೊಟ್ಟಿರತಕ್ಕಂಥ ಆದೇಶ ಸರಿ ಇದೆ ಅನ್ನೋ ವಿಚಾರ ಇತ್ತು. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೂಡ, ನಾನು ಯಾವುದೇ ಕಾರಣಕ್ಕೂ ಇನ್ವೆಸ್ಟಿಗೇಷನ್ಗೆ ಎದುರೋದಿಲ್ಲ, ನಾನು ಕೂಡ ಅದನ್ನ ಎದುರಿಸಲಿಕ್ಕೆ ಸಿದ್ಧನಿದ್ದೇನೆ ಅಂತಕ್ಕಂಥ ಮಾತನ್ನ ಹೇಳಿದರು. ಯಾರೂ ಕೂಡ ಕೋರ್ಟ್ ಆದೇಶ ಬಂದ ಮೇಲೆ ಸಿದ್ಧನಿದ್ದೇನೆ ಅನ್ನೋ ಮಾತು ಹೇಳೋದೇ ಅದು ಒಂದು ರೀತಿಯ ಅಪಾರ್ಥ. ಯಾಕೆ ಅಂದರೆ ಆದೇಶ ಬಂದ ಮೇಲೆ ನಾನು ಸಿದ್ಧನಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ ಯಾರಾದರೂ? ಅದೇ ಮಾತುಗಳನ್ನು ಇವತ್ತು ಮುಂದುವರಿಸಿದ್ದಾರೆ. ಬಟ್ ನನ್ನ ಪ್ರಕಾರ ನಿನ್ನೆಯ ಆದೇಶಕ್ಕೂ ಇವತ್ತಿನ ಆದೇಶಕ್ಕೂ ಬಹಳ ವ್ಯತ್ಯಾಸಗಳನ್ನು ಕಾಣಬಹುದು. ಇವತ್ತಿನ ಆದೇಶದಲ್ಲಿ ಮೈಸೂರಿನ ಲೋಕಾಯುಕ್ತರು ಇದನ್ನ ಇನ್ವೆಸ್ಟಿಗೇಷನ್ 3 ಮಾಡಬೇಕು ಅಂತಿದೆ. ಇಲ್ಲಿ ಒಂದು ಸ್ಪಷ್ಟವಾಗಿದೆ, ಕೋರ್ಟ್ ಹೆಚ್ಚು ಕಡಿಮೆ 70-75% ಭಾಗ ಇನ್ವೆಸ್ಟಿಗೇಷನ್ನ ಅವರೇ ಮುಗಿಸಿಬಿಟ್ಟಿದ್ದಾರೆ. ಲೋಕಾಯುಕ್ತರಿಗಿರ್ತಕ್ಕಂಥದ್ದು ಕೇವಲ 25% ಅಷ್ಟೇ. ಏನು ಅಂತಂದ್ರೆ 92-92 ಮೂಡ ಈ ಜಮೀನನ್ನು ಅಕ್ವೈರ್ ಮಾಡಿದ ಮೇಲೆ 96 ಅದಕ್ಕೆ ಪರಿಹಾರವನ್ನು ಕೊಟ್ಟ ಮೇಲೆ 98 ಇದು ಡಿನೋಟಿಫಿಕೇಶನ್ ಆಗಿದೆ. ಡಿನೋಟಿಫಿಕೇಶನ್ ಏನಿದೆಯಲ್ಲ, ಆ ಡಿನೋಟಿಫಿಕೇಶನ್ನಲ್ಲೇ ತಪ್ಪಿದೆ ಅಂದ್ರೆ ಆ ಇದೆಯಲ್ಲ ಏನಿದೆಯೋ ಡಿನೋಟಿಫಿಕೇಶನ್ ಮಾಡಿರೋದೇ ತಪ್ಪು ಅನ್ನೋದನ್ನ ಅಲ್ಲಿ ಪ್ರಸ್ತಾಪ ಆಗಿರೋದ್ರಿಂದ ಅಲ್ಲಿಂದೀಚೆಗೆ ನಡೆದಿರತಕ್ಕಂಥ ಎಲ್ಲ ವ್ಯವಹಾರಗಳು ಕೂಡ ಅದು ತಪ್ಪೇ ಅಂತಕ್ಕಂಥದ್ದು ಸ್ಪಷ್ಟ ಆಗಿದೆ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ತಡ ಮಾಡದೆ ರಾಜೀನಾಮೆಯನ್ನು ಕೊಟ್ಟು ಇವತ್ತು ಇನ್ವೆಸ್ಟಿಗೇಷನ್ನ ಎದುರಿಸಬೇಕು ಅಂತಕ್ಕಂಥ ಡಿಮ್ಯಾಂಡನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ. ಧನ್ಯವಾದ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.